ಸಿ ಎ ಬಿಲ್ ನಾನು ನಿನ್ನೆ ನೀಡಿರುವ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೇನೆ. ಸಿ ಎ ಬಿಲ್ಲಲ್ಲಿ ಅನೇಕ ರೀತಿಯ ಅಪಪ್ರಚಾರಗಳಿದೆ. ಅನೇಕ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇತರ ರಾಜಕೀಯ ಪಕ್ಷದವರು ಸಿ ಎ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸಿ ಎ ಬಿಲ್ಲಿಂದ ಯಾವುದೇ ಭಾರತೀಯ ಮುಸಲ್ಮಾನನಿಗೆ ಅನ್ಯಾಯ ಆಗ್ತಾ ಇಲ್ಲ, ಯಾವುದೇ ರೀತಿಯ ತೊಂದರೆಗಳೂ ಇಲ್ಲ. ಸಿ ಎ ಬಿಲ್ಲಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಆರ್ಟಿಕಲ್ 14 ಉಲ್ಲಂಘನೆ ಆಗಿದೆ ಅಂತೇಳಿ. ಮೊದಲು ಆರ್ಟಿಕಲ್ 14 ಏನು ಅಂತೇಳಿ ಓದಲಿ. ಆರ್ಟಿಕಲ್ 14 ಹೇಳ್ತಾ ಇದೆ ಎಲ್ಲ ಎಲ್ಲರನ್ನ, ಭಾರತದಲ್ಲಿರುವಂಥ ಎಲ್ಲ ಜಾತಿ ಧರ್ಮದವರನ್ನು ಸಮಾನಾಗಿ ಕಾಣಬೇಕು ಅಂತೇಳಿ. ಆದರೆ ಸಿ ಎ ಬಿಲ್ ಮಾಡಿದ್ದು ಭಾರತೀಯರಿಗಲ್ಲ, ಭಾರತಕ್ಕೆ ಬಂದಿರೋ ಹೊರಗಿನವರಿಗೋಸ್ಕರ ಮಾಡಿದ್ದೆ ಹೊರತು ಭಾರತೀಯರಿಗಲ್ಲ. ಆದ ಕಾರಣ ಈ ಸಿ ಎ ಆರ್ಟಿಕಲ್ 14 ಉಲ್ಲಂಘನೆ ಆಗ್ತಾ ಇಲ್ಲ. ಮತ್ತೊಂದು ಹೇಳ್ತಾ ಇದ್ದಾರೆ, ರೋಹಿಂಗಾ ದೇಶದಿಂದ ಬಂದವರಿಗೆ, ರೋಹಿಂಗಾದಿಂದ ಬಂದವರಿಗೆ ಯಾಕೆ ಪೌರತ್ವ ನೀಡ್ತಾ ಇಲ್ಲ ಅಂತ. ಇದು ಈ ಸಿ ಎ ಎಲ್ ಕಾನೂನಲ್ಲಿ ಹೇಳ್ತಾ ಇರೋದು ಏನಂದರೆ 2014 ಒಳಗೆ ಬಂದಿರುವಂಥ ಭಾರತಕ್ಕೆ ಒಳಗೆ ಬಂದಿರುವಂಥ ಗೆ ಮಾತ್ರ ಪ್ರಜಾ ಪೌರತ್ವ ನೀಡುವ ಬಗ್ಗೆ ಮಾತ್ರ ಹೇಳ್ತಾ ಇದೆ. ಆದರೆ ರೋಹಿಂಗಾದಲ್ಲಿ ಕಲಹ ನಡೆಯಿತು 2016. ಆದ ಕಾರಣ ಈ ಸಿ ಎ ಕಾನೂನು ಬಗ್ಗೆ ಅಪಪ್ರಚಾರ ಮಾಡದೆ ಮುಸಲ್ಮಾನರಿಗೆ ಇದರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಅದೇ ಬಿಟ್ಟು ಇದರಿಂದ ಹಾಗೆ ಆಗ್ತದೆ, ಇಲ್ಲಿ ಮುಸಲ್ಮಾನರನ್ನು ಓಡಿಸ್ತಾರೆ, ಇಲ್ಲ ಮುಸಲ್ಮಾನರೇ ಗಂಡ ಬೇರೆ, ಹೆಂಡತಿ ಬೇರೆ, ಮಕ್ಕಳನ್ನು ಬೇರೆ ಒಂದು ಜೈಲಲ್ಲಿ ಕೂಡಿಸ್ತಾರೆ, ಈ ಥರ ಆದಂಥ ಅಪಪ್ರಚಾರಗಳು ನಡೀತಾ ಇದೆ. ನಾನೊಬ್ಬ ವಕೀಲನಾಗಿ ಹೇಳ್ತಾ ಇದ್ದೇನೆ, ಇದರಿಂದ ಒಬ್ಬನೇ ಒಬ್ಬ ಭಾರತೀಯ ಮುಸಲ್ಮಾನನಿಗೆ ಇದರಿಂದ ಅನ್ಯಾಯ ಆಗ್ತಾ ಇಲ್ಲ. ಅನ್ಯಾಯ ಆಗ್ತದೆ ಅಂತೇಳಿ ನೀವು ಸೂಕ್ತ ದಾಖಲೆಯನ್ನು ನನಗೆ ನೀಡಿದರೆ ನಿಮ್ಮ ಜೊತೆ ನಾನು ಬರ್ತೇನೆ. ಇಂಥ ಇಂಥ ಕಾರಣಗಳಿಂದ ಇದು ಅನ್ಯಾಯ ಆಗಿದೆ ಅಂತೇಳಿ ನೀವು ನನಗೆ ದಾಖಲೆಯನ್ನು ನೀಡಿದರೆ ನಿಮ್ಮ ಜೊತೆ ನಾನು ಬರ್ತೇನೆ. ನಾನು ಮಾತ್ರ ಅಲ್ಲ, ಬಿ ಜೆ ಪಿಯಲ್ಲಿರುವಂಥ ಅನೇಕ ನಾಯಕರು ಬರ್ತಾ ಇದ್ದಾರೆ. ಆದ ಕಾರಣ ಇದರ ಬಗ್ಗೆ ತಿಳಿಪಡಿಸಲುಗೋಸ್ಕರ ಬಿ ಜೆ ಪಿ ಅಭಿಯಾನ ಮಾಡ್ತಾ ಇದೆ. ಅಭಿಯಾನದೊಂದಿಗೆ ಕೈಜೋಡಿಸಿ, ಅವ್ರ ಜೊತೆ ಚರ್ಚೆ ಮಾಡಿ, ಅವ್ರ ಜೊತೆ ನೀವು ಇದರ ಹಂಚಿಕೊಳ್ಳಿ, ನಿಮ್ಮ ಇರುವಂಥ ಕಷ್ಟವನ್ನು ಹಂಚಿಕೊಳ್ಳಿ. ಆಗ ನಿಮಗೆ ಇದರ ಬಗ್ಗೆ ತಿಳುವಳಿಕೆ ಮೂಡ್ತದೆ. ಅದು ಬಿಟ್ಟು ನೀವು ನನಗೆ ಜೀವ ಬದಲಿಕೆ ಹಾಕೋದು, ಅಭಿಯಾನದಲ್ಲಿ ಪಾಲ್ಗೊಂಡವರಿಗೆ ಗಿರವ್ ಹಾಕೋದು, ಅವರ ವಿರುದ್ಧ ಘೋಷಣೆ ಕೊಡುವುದು, ಇದರಿಂದ ಯಾವುದೇ ರೀತಿಯ ನಿಮಗೆ ಸೊಲ್ಯೂಷನ್ ಪರಿಹಾರವಾಗುವುದಿಲ್ಲ. ಮತ್ತೊಂದು ವಿಷಯ ಹೇಳ್ತಾ ಇದ್ದೇನೆ, ನನಗೆ ನಿನ್ನೆ ಒಂದು ಜೀವ ಬೆದರಿಕೆ ಕರೆ ಬಂದಿದೆ. ಮಂಗಳೂರಲ್ಲಿ ನಡೆದಂಥ ಗೋಲಿಬಾರ್ ಆಗಿರ್ಬೋದು, ಮಂಗಳೂರಿನಲ್ಲಿ ನಡೆದಂಥ ಕಲ್ಲು ತೂರಾಟ ಗಲಭೆ ಆಗಿರ್ಬೋದು, ಇದಕ್ಕೆ ಮೂಲ ಕಾರಣಕರ್ತ ಯಾರು ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಮತ್ತು ಯು ಟಿ ಖಾದರ್. ನನಗೆ ಬಂದ ಕರೆಯಲ್ಲೂ ಅವರ ಪಾಲಿರ್ಬೋದು ಅಂತ ನನ್ನ ಅನಿಸಿಕೆ ಈಗ ನನಗೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ನಡೆಯುವಂಥ ಎಲ್ಲ ಗಲಭೆಗಳಿಂದ ಕಾಂಗ್ರೆಸ್ ಕೈವಾಡ ಇದೆ. ನನಗೆ ಬಂದ ಕೊಲೆ ಬೆದರಿಕೆ ಕರೆಯಿಂದು ಅವರ ಕೈವಾಡ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲ ಮುಸಲ್ಮಾನ್ ಬಾಂಧವರ ಹತ್ರ ಸಿ ಎ ಕಾನೂನು ಬಗ್ಗೆ ಮೊದಲು ನೀವು ತಿಳಿದು ನಂತರ ಇದರ ಪ್ರತಿಭಟನೆ ಭಾಗಿಯಾಗಿ, ನಿಮಗೆ ಯಾವುದಾದ್ರೂ ತಪ್ಪು ಕಲ್ಪನೆ ಇದ್ದರೆ ದಯವಿಟ್ಟು ವೇದವಾಸ ಕಾಮತರಾಗಿರ್ಬೋದು, ಮಂಗಳೂರು ಕ್ಷೇತ್ರದ ಕ್ಷೇತ್ರಾಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಆಗಿರ್ಬೋದು, ಚಂದ್ರಾಸ್ ಪಂಡಿತೋಸರಾಗಿರ್ಬೋದು, ಸತೀಶ್ ಕುಂಪಲವರಾಗಿರ್ಬೋದು, ರವೀಂದ್ರ ಶೆಟ್ಟಿ ಉಳಿದೋಟರಾಗಿರ್ಬೋದು, ಚಂದ್ರಾಸ್ ಉಲ್ಲಾಲ್ ಆಗಿರ್ಬೋದು, ಚಂದ್ರಶೇಖರ್ ಉಚ್ಚಿಲ್ ಆಗಿರ್ಬೋದು, ಸತೀಶ್ ಕುಂಪಲರವರಂಥ ನಾಯಕರಿದ್ದಾರೆ. ನಿಮಗೆ ಎನಿ ಟೈಮ್ ಹೋಗಿ ಅವ್ರ ಹತ್ರ ಇದರ ಬಗ್ಗೆ ಚರ್ಚೆ ಮಾಡ್ಬೋದು. ಅದೇ ರೀತಿ ಜಿಲ್ಲೆಯಲ್ಲಿರುವಂಥ ಅನೇಕ ಬಿ ಜೆ ಪಿ ನಾಯಕರುಗಳಿಗೂ, ಕ್ಷೇತ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲೆಯವರು. ಆದ ಕಾರಣ ಅವ್ರ ಹತ್ರ ನೀವು ಚರ್ಚೆ ಮಾಡ್ಬೋದು. ಅದೇ ಕಾರಣ ದಯವಿಟ್ಟು ಅಪಪ್ರಚಾರಕ್ಕೆ ಬಲಿಯಾಗಬೇಡಿ. ಇದರ ಸಿ ಎ ಕಾನೂನಿನಿಂದ ಯಾವುದೇ ಮುಸಲ್ಮಾನರಿಗೆ ತೊಂದರೆ ಆಗುವುದಿಲ್ಲ.